ಮಂಡ್ಯದಲ್ಲಿ ಕೇಬಲ್ ಮತ್ತು ಕರೆಂಟ್ ಅನ್ನ ಕಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲೆಯ ವಿವಿಧ ಹಳ್ಳಿಗಳಲ್ಲಿ ಟಿವಿ ಕೇಬಲ್ ಅನ್ನ ಕಟ್ ಮಾಡಲಾಗಿದಂತೆ ವೇದಿಕೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಭಿಮಾನಿಗಳು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಬಲ್ ಮತ್ತು ಕರೆಂಟ್ ಅನ್ನ ಕಟ್ ಮಾಡಲಾಗಿದೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಆ ಸಂಖ್ಯೆಯಲ್ಲಿ ಸೇರಿರುವಂತ ಜನಸಾಗರವನ್ನ ಅಲ್ಲಿನ ಮಂಡ್ಯದ ಜನ ನೋಡಬಾರದು ಅನ್ನುವ ಹೊಟ್ಟೆ ಉರಿಯಿಂದ ಕೇಬಲ್ ಅನ್ನ ಕಟ್ ಮಾಡಲಾಗಿದೆ ಅಂತ ವೇದಿಕೆಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಈ ಒಂದು ಸಮಾವೇಶವನ್ನ ನೋಡಬಾರದು, ಮಾಧ್ಯಮದಲ್ಲಿ ಬರ್ತಾ ಇರುವಂತ ಒಂದು ಜನಸಾಗರವನ್ನ ಏನ್ ತೋರಿಸ್ತಾ ಇದ್ದಾರೆ ಅದನ್ನ ನೋಡಬಾರದು ಮಂಡ್ಯದ ಜನ ಅಂತ ಹೇಳಿ ಕೇಬಲ್ಲು ಮತ್ತು ಒಂದ್ ಕಡೆ ಕರೆಂಟ್ ಅನ್ನ ಕೂಡ ಕಟ್ ಮಾಡಲಾಗಿದೆ ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ ಕೆಲವು ಕಡೆ. ಅಂದ್ರೆ ಇದು ಧರ್ಮಯುದ್ಧ, ಜನ ತೀರ್ಮಾನಿಸ್ತಾರೆ ಅಂತ ಕೂಡ, ಅಧಿಕಾರವನ್ನ ಬಳಸಿ ಹೀಗೆಲ್ಲ ಮಾಡಬೇಡಿ ಅಂತ ಅಭಿಮಾನಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗೆಲ್ಲ ರಾಜಕೀಯ ಮಾಡಬಹುದು ಅನ್ನೋದನ್ನ ಕೂಡ ಗೊತ್ತು ಪ್ರತಿಯೊಬ್ಬರಿಗೂ ಕೂಡ. ಈ ರೀತಿಯಾಗೆಲ್ಲ ರಾಜಕೀಯ ಮಾಡೋದನ್ನ ಎಲ್ಲರೂ ಕೂಡ ನೋಡಿದ್ದಾರೆ. ಸಾಕಷ್ಟು ಕಡೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಆಗಿದೆ. ಮಂಡ್ಯದಲ್ಲಿ ಈಗ ಈ ಒಂದು ಜನಸಾಗರ ಏನ್ ಸೇರ್ತಾ ಇದೆ ಮತ್ತು ಒಂದ್ ಕಡೆ ಸಮಾವೇಶದಲ್ಲಿ ಸೇರಿರುವಂತ ಜನರನ್ನ ಟಿವಿ ಮಾಧ್ಯಮಗಳಲ್ಲೂ ಕೂಡ ಏನ್ ತೋರಿಸಲಾಗ್ತಾ ಇದೆ ಅದನ್ನ ಯಾರು ಕೂಡ ನೋಡಬಾರ್ದು ಅನ್ನುವ ತರ ಕೇಬಲ್ ಮತ್ತೆ ಕರೆಂಟ್ ಅನ್ನ ಕಟ್ ಮಾಡಿಸಲಾಗಿದೆಯಂತೆ. ಮಂಡ್ಯ ಜಿಲ್ಲೆಯಾದ್ಯಂತ ಈ ರೀತಿಯಾಗಿ ಮಾಡಲಾಗಿದೆ ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಇದೇ ವಿಚಾರವನ್ನ ವೇದಿಕೆ ಮೇಲೆ ಅಭಿಮಾನಿಗಳು ಅನೌನ್ಸ್ ಮಾಡ್ತಾ ಇದ್ದಾರೆ. ಕೇಬಲ್ ಅನ್ನ ಕಟ್ ಮಾಡಿಸಿದ್ದಾರೆ, ಕರೆಂಟ್ ಅನ್ನ ಕಟ್ ಮಾಡಿಸಿದ್ದಾರೆ ಅನ್ನುವ ಒಂದು ಯಾವ ರೀತಿಯಾಗಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ.